ಮತ್ತೆ ಯಾವುದೇ ಪ್ರೇರಣೆಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಆದರೂ ಸಂಕೇತಗಳು ಇದ್ರೆ ಅದನ್ನು ಗಮನಿಸಿ ನಾವು ಅಂತ ತಪ್ಪು ದಾರಿಗೆ ಹೋಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರೂ. ಇದು ಯಾವುದೇ ರಾಜಕೀಯ ಅಂದರೆ ಪಕ್ಷಕ್ಕೆ ಸೇರಿದ ಜವಾಬ್ದಾರಿ ಅಲ್ಲ, ಇದು ನಮ್ಮ ದೇಶಕ್ಕೆ ಸೇರಿದ ಜವಾಬ್ದಾರಿ. ನನ್ನ ನಾನೊಬ್ಬ ರಾಜಕಾರಣಿ ಅಲ್ಲ. ಹೌದು, ನನಗೆ ಗೊತ್ತಿದೆ ರಾಜಕೀಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಇದೆ. ಉತ್ತಮವಾದ ರಾಜಕೀಯ ಇರಬೇಕು, ಜನಪರವಾದ ರಾಜಕೀಯ ಇರಬೇಕು, ಜವಾಬ್ದಾರಿಯುತವಾದ ರಾಜಕೀಯ ಇರಬೇಕು. ಆವಾಗ ನಿಜವಾದ ಪ್ರಜಾಪ್ರಭುತ್ವ ಇರಬೇಕು. ಇವತ್ತಿನ ಯುವ ಜನಾಂಗ ಇವತ್ತು ಈ ಮತದಾನದ ಪ್ರಕ್ರಿಯೆಯಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕಾಗಿದೆ. ಅದನ್ನು ಮಾಡುವ ಮೂಲಕ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನ ನಾವು ನಿರ್ವಹಣೆ ಮಾಡಬೇಕಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವವನ್ನ ನಮ್ಮನ್ನ ನಾವೇ ರಕ್ಷಣೆ ಮಾಡಿಕೊಳ್ಬೇಕಾದಂತಹ ಒಂದೇ ಒಂದು ಅತಿ ಮುಖ್ಯವಾದಂತಹ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಮ್ಮ ಮತದಾರರ ಹಕ್ಕನ್ನ ಸಾಲ್ಯಾಸ್ತಕ್ಕೆ.